ಬೆಕ್ಕು ಮತ್ತು ಗಿಳಿಗಳು. ಒಮ್ಮೆ ಕೆಲವು ಗಿಳಿಗಳು ತಮ್ಮ ಮನೆಯಲ್ಲಿಯೇ ಅನಾರೋಗ್ಯದಿಂದ ಇರುವುದನ್ನು ತಿಳಿದು ಒಂದು ಟಕ್ಕ ಬೆಕ್ಕು ತಾನೇ ವೈದ್ಯನಂತೆ ವೇಷವನ್ನು ಧರಿಸಿತು. ಅದು ಗಿಳಿಗಳ ಮನೆಯ ಬಾಗಿಲನ್ನು ತಟ್ಟಿ, ನೀವು ಅನಾರೋಗ್ಯದಿಂದಿದ್ದೀರಿ ಎಂದು ನನಗೆ ತಿಳಿಯಿತು. ದಯವಿಟ್ಟು ಬಾಗಿಲನ್ನು ತೆರೆಯಿರಿ, ನಾನು ಔಷಧವನ್ನು ಕೊಟ್ಟು ನಿಮ್ಮ ರೋಗವನ್ನು ಗುಣಪಡಿಸುತ್ತೇನೆ ಎಂದಿತು. ಬೆಕ್ಕಿನ ಕುತಂತ್ರ ಬುದ್ಧಿಯನ್ನು ತಿಳಿದ ಗಿಳಿಗಳು, ನಾವೆಲ್ಲರೂ ಆರೋಗ್ಯವಾಗಿ ಮತ್ತು ಸಂತೋಷವಾಗಿದ್ದೇವೆ, ನಿನ್ನ ಉಪಕಾರ ಮನೋಭಾವಕ್ಕೆ ವಂದನೆಗಳು. ನೀನು ನಮ್ಮನ್ನು ಬೇಟೆ ಮಾಡದಿದ್ದರೂ ನಾವು ಸಂತೋಷವಾಗಿರುತ್ತೇವೆ ಎಂದು ಹೇಳಿದವು. ಸ್ವಲ್ಪ ಹೊತ್ತು ಕಾದು ನಿಂತಿದ್ದ ಬೆಕ್ಕು ಅಪಮಾನಗೊಂಡಂತಾಗಿ ಹೊರಟು ಹೋಯಿತು. ಕುತಂತ್ರಿಗಳ ಸಹಾಯವನ್ನು ಅಪೇಕ್ಷಿಸಬಾರದು.